ಹತ್ತನೇ ತರಗತಿ ಓದುತ್ತಿರುವ ಮಕ್ಕಳಿದ್ದರೆ ಈ ವಿಡಿಯೋವನ್ನ ನೋಡಲೇಬೇಕು. ರಾಜ್ಯ ಸರ್ಕಾರವು ಸ್ಕೂಲ್ ಮಕ್ಕಳಿಗೆ ಮೂರು ಹೊಸ ರೂಲ್ಸ್ಗಳನ್ನು ಮಾಡಿದೆ. ಖಾಸಗಿ ಸ್ಕೂಲ್ಗಳ ದುಬಾರಿ ಫೀಸ್ಗಳಿಗೆ ಮೂಗುದಾರ ಹಾಕಲು ನಿರ್ಧರಿಸಿದೆ ಯಡಿಯೂರಪ್ಪನವರ ಸರ್ಕಾರ. ಈ ಎಲ್ಲಾ ಮಾಹಿತಿ ನೋಡುವ ಮುನ್ನ ನೀವು ಕೂಡ ನಿಮ್ಮ ಸ್ಕೂಲ್ ಲೈಫ್ನ ಮಿಸ್ ಮಾಡಿಕೊಳ್ತಾ ಇದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಮೊದಲನೆಯದಾಗಿ, ಇನ್ಮುಂದೆ ಕರ್ನಾಟಕದಲ್ಲಿ ಖಾಸಗಿಯಾಗಿರಲಿ ಸರ್ಕಾರಿ ಶಾಲೆ ಆಗಿರಲಿ ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಕಲಿಸಬೇಕೆಂದು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಅಂದರೆ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಪ್ರಾಥಮಿಕ ಶಿಕ್ಷಣ ಕಲಿಸಲಾಗುವುದು. ಇದರಿಂದ ಮಕ್ಕಳಿಗೆ ಕಲಿಕೆ ಬೇಗ ತಲೆಗತ್ತುತ್ತದೆ. ಜೊತೆಗೆ ಹಲವು ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ಕನ್ನಡದ ಸಬ್ಜೆಕ್ಟ್ಗಳೇ ಇರೋದಿಲ್ಲ. ಅವರೆಲ್ಲರೂ ಸಹ ಈ ನಿಯಮವನ್ನು ಪಾಲಿಸಲೇಬೇಕು. ಎರಡನೇ ಮುಖ್ಯ ಸುದ್ದಿ ಏನೆಂದರೆ, ಸರ್ಕಾರಿ ಶಾಲೆಯ ಎಲ್ಲಾ ಮಕ್ಕಳಿಗೂ ಬಂಪರ್ ಸುದ್ದಿಯೊಂದು ಬಂದಿದೆ. ಅದೇನೆಂದರೆ, ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಫ್ರೀಯಾಗಿ ಪ್ರವಾಸ ಭಾಗ್ಯ ಇರಲಿದೆ. ಇಲ್ಲಿಯ ತನಕ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿರವರ ಸರ್ಕಾರದಲ್ಲಿ ಕೇವಲ ದಲಿತ ಮಕ್ಕಳಿಗೆ ಮತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ ಮಾತ್ರ ಫ್ರೀ ಪ್ರವಾಸ ಇರುತ್ತಿತ್ತು. ಆದರೆ ಯಡಿಯೂರಪ್ಪನವರು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲಾ ವರ್ಗದ ಮಕ್ಕಳಿಗೆ ಫ್ರೀ ಪ್ರವಾಸವನ್ನು ಏರ್ಪಡಿಸಿದ್ದಾರೆ. ಮತ್ತು ಮೂರನೇ ಮತ್ತು ಅತಿ ಮುಖ್ಯವಾದ ವಿಷಯವೇನೆಂದರೆ, ಇಲ್ಲಿಯವರೆಗೂ ಮಕ್ಕಳು ಸ್ಕೂಲ್ ಫೀಸ್ ಏನಾದರೂ ಕಟ್ಟಿಲ್ಲ ಅಂತಂದ್ರೆ ಅವರನ್ನು ಎಕ್ಸಾಮ್ಗೆ ಕೂರಿಸ್ತಾ ಇರಲಿಲ್ಲ. ಫೀಸ್ ಕಟ್ಟುವವರೆಗೂ ಕೂಡ ಹಾಲ್ ಟಿಕೆಟ್ ಸಹ ಕೊಡುತ್ತಿರಲಿಲ್ಲ. ಆದರೆ ಈಗ ಸರ್ಕಾರ ಹೊಸ ರೂಲ್ಸ್ ಅನ್ನು ತಂದಿದೆ. ಮಕ್ಕಳು ಫೀಸ್ ಕಟ್ಟಿರಲಿ ಕಟ್ಟದೇ ಇರಲಿ, ಎಕ್ಸಾಮ್ ಟೈಮ್ನಲ್ಲಿ ಮಕ್ಕಳನ್ನು ಮನೆಗೆ ಕಳಿಸೋ ಹಾಗಿಲ್ಲ. ಮಕ್ಕಳಿಗೆ ಎಕ್ಸಾಮ್ಗೆ ಕೂರಿಸೋದು ಮೊದಲ ಆದ್ಯತೆ ಆಗಿರಬೇಕು. ಈ ರೀತಿ ಪಾಲಿಸದಿದ್ದರೆ ಶಾಲೆಯ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಮತ್ತು ಇದರ ಜೊತೆಗೆ ಪ್ರೈವೇಟ್ ಸ್ಕೂಲ್ಗಳ ಫೀಸ್ಗಳು ವರ್ಷ ವರ್ಷ ತುಂಬಾನೇ ಜಾಸ್ತಿ ಆಗುತ್ತಿದೆ. ಎಲ್ಲಾ ಸ್ಕೂಲ್ಗಳಿಗೂ ಒಂದು ಹೊಸ ನಿಯಮವನ್ನು ತರುತ್ತಿದ್ದು, ಫೀಸ್ಗಳು ಒಂದು ಲಿಮಿಟ್ಗಿಂತ ಜಾಸ್ತಿ ಇಡುವಂತಿಲ್ಲ. ಇದರ ಬಗ್ಗೆ ಎಲ್ಲಾ ರೂಲ್ಸ್ ಮತ್ತು ನೋಟಿಫಿಕೇಶನ್ ಮುಂದಿನ ವರ್ಷ ಸ್ಕೂಲ್ ಸ್ಟಾರ್ಟ್ ಆಗುವ ಅಷ್ಟರಲ್ಲಿ ಫೀ ಸ್ಟ್ರಕ್ಚರ್ ತರಲಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರವು. ನಿಮಗೇನನ್ಸುತ್ತೆ, ರಾಜ್ಯ ಸರ್ಕಾರದ ಯಡಿಯೂರಪ್ಪನವರ ಈ ಮೂರು ನಿರ್ಧಾರಗಳು ಸರಿ ಇದೆಯಾ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ನಿಮ್ಮ ಮನೆಯಲ್ಲಿ ಒಂದರಿಂದ ಹತ್ತನೇ ತರಗತಿ ಓದುತ್ತಿರುವ ಮಕ್ಕಳಿದ್ದರೆ ಈ ವಿಡಿಯೋವನ್ನ ನೋಡಲೇಬೇಕು. ರಾಜ್ಯ ಸರ್ಕಾರವು ಸ್ಕೂಲ್ ಮಕ್ಕಳಿಗೆ ಮೂರು ಹೊಸ ರೂಲ್ಸ್ಗಳನ್ನು ಮಾಡಿದೆ. ಖಾಸಗಿ ಸ್ಕೂಲ್ಗಳ ದುಬಾರಿ ಫೀಸ್ಗಳಿಗೆ ಮೂಗುದಾರ ಹಾಕಲು ನಿರ್ಧರಿಸಿದೆ ಯಡಿಯೂರಪ್ಪನವರ ಸರ್ಕಾರ. ಈ ಎಲ್ಲಾ ಮಾಹಿತಿ ನೋಡುವ ಮುನ್ನ ನೀವು ಕೂಡ ನಿಮ್ಮ ಸ್ಕೂಲ್ ಲೈಫ್ನ ಮಿಸ್ ಮಾಡಿಕೊಳ್ತಾ ಇದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಮೊದಲನೆಯದಾಗಿ, ಇನ್ಮುಂದೆ ಕರ್ನಾಟಕದಲ್ಲಿ ಖಾಸಗಿಯಾಗಿರಲಿ ಸರ್ಕಾರಿ ಶಾಲೆ ಆಗಿರಲಿ ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಕಲಿಸಬೇಕೆಂದು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಅಂದರೆ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಪ್ರಾಥಮಿಕ ಶಿಕ್ಷಣ ಕಲಿಸಲಾಗುವುದು. ಇದರಿಂದ ಮಕ್ಕಳಿಗೆ ಕಲಿಕೆ ಬೇಗ ತಲೆಗತ್ತುತ್ತದೆ. ಜೊತೆಗೆ ಹಲವು ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ಕನ್ನಡದ ಸಬ್ಜೆಕ್ಟ್ಗಳೇ ಇರೋದಿಲ್ಲ. ಅವರೆಲ್ಲರೂ ಸಹ ಈ ನಿಯಮವನ್ನು ಪಾಲಿಸಲೇಬೇಕು. ಎರಡನೇ ಮುಖ್ಯ ಸುದ್ದಿ ಏನೆಂದರೆ, ಸರ್ಕಾರಿ ಶಾಲೆಯ ಎಲ್ಲಾ ಮಕ್ಕಳಿಗೂ ಬಂಪರ್ ಸುದ್ದಿಯೊಂದು ಬಂದಿದೆ. ಅದೇನೆಂದರೆ, ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಫ್ರೀಯಾಗಿ ಪ್ರವಾಸ ಭಾಗ್ಯ ಇರಲಿದೆ. ಇಲ್ಲಿಯ ತನಕ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿರವರ ಸರ್ಕಾರದಲ್ಲಿ ಕೇವಲ ದಲಿತ ಮಕ್ಕಳಿಗೆ ಮತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ ಮಾತ್ರ ಫ್ರೀ ಪ್ರವಾಸ ಇರುತ್ತಿತ್ತು. ಆದರೆ ಯಡಿಯೂರಪ್ಪನವರು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲಾ ವರ್ಗದ ಮಕ್ಕಳಿಗೆ ಫ್ರೀ ಪ್ರವಾಸವನ್ನು ಏರ್ಪಡಿಸಿದ್ದಾರೆ. ಮತ್ತು ಮೂರನೇ ಮತ್ತು ಅತಿ ಮುಖ್ಯವಾದ ವಿಷಯವೇನೆಂದರೆ, ಇಲ್ಲಿಯವರೆಗೂ ಮಕ್ಕಳು ಸ್ಕೂಲ್ ಫೀಸ್ ಏನಾದರೂ ಕಟ್ಟಿಲ್ಲ ಅಂತಂದ್ರೆ ಅವರನ್ನು ಎಕ್ಸಾಮ್ಗೆ ಕೂರಿಸ್ತಾ ಇರಲಿಲ್ಲ. ಫೀಸ್ ಕಟ್ಟುವವರೆಗೂ ಕೂಡ ಹಾಲ್ ಟಿಕೆಟ್ ಸಹ ಕೊಡುತ್ತಿರಲಿಲ್ಲ. ಆದರೆ ಈಗ ಸರ್ಕಾರ ಹೊಸ ರೂಲ್ಸ್ ಅನ್ನು ತಂದಿದೆ. ಮಕ್ಕಳು ಫೀಸ್ ಕಟ್ಟಿರಲಿ ಕಟ್ಟದೇ ಇರಲಿ, ಎಕ್ಸಾಮ್ ಟೈಮ್ನಲ್ಲಿ ಮಕ್ಕಳನ್ನು ಮನೆಗೆ ಕಳಿಸೋ ಹಾಗಿಲ್ಲ. ಮಕ್ಕಳಿಗೆ ಎಕ್ಸಾಮ್ಗೆ ಕೂರಿಸೋದು ಮೊದಲ ಆದ್ಯತೆ ಆಗಿರಬೇಕು. ಈ ರೀತಿ ಪಾಲಿಸದಿದ್ದರೆ ಶಾಲೆಯ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಮತ್ತು ಇದರ ಜೊತೆಗೆ ಪ್ರೈವೇಟ್ ಸ್ಕೂಲ್ಗಳ ಫೀಸ್ಗಳು ವರ್ಷ ವರ್ಷ ತುಂಬಾನೇ ಜಾಸ್ತಿ ಆಗುತ್ತಿದೆ.
ಎಲ್ಲಾ ಸ್ಕೂಲ್ಗಳಿಗೂ ಒಂದು ಹೊಸ ನಿಯಮವನ್ನು ತರುತ್ತಿದ್ದು ಫೀಸ್ಗಳು ಒಂದು ಲಿಮಿಟ್ಗಿಂತ ಜಾಸ್ತಿ ಇಡುವಂತಿಲ್ಲ. ಇದರ ಬಗ್ಗೆ ಎಲ್ಲಾ ರೂಲ್ಸ್ ಮತ್ತು ನೋಟಿಫಿಕೇಶನ್ ಮುಂದಿನ ವರ್ಷ ಸ್ಕೂಲ್ ಸ್ಟಾರ್ಟ್ ಆಗುವ ಅಷ್ಟರಲ್ಲಿ ಫೀ ಸ್ಟ್ರಕ್ಚರ್ ತರಲಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರವು. ನಿಮಗೇನನ್ಸುತ್ತೆ, ರಾಜ್ಯ ಸರ್ಕಾರದ ಯಡಿಯೂರಪ್ಪನವರ ಈ ಮೂರು ನಿರ್ಧಾರಗಳು ಸರಿ ಇದೆಯಾ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಪಾಲ್ಗೊಂಡಿದ್ರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8721565599 9901821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ. ನಿಮ್ಮ ಮನೆಯಲ್ಲಿ 1-10 ಓದುತ್ತಿರುವ ಮಕ್ಕಳಿದ್ದರೆ ಈ ವಿಡಿಯೋವನ್ನ ನೋಡಲೇಬೇಕು. ರಾಜ್ಯ ಸರ್ಕಾರವು ಸ್ಕೂಲ್ ಮಕ್ಕಳಿಗೆ 3 ಹೊಸ ರೂಲ್ಸ್ಗಳನ್ನು ಮಾಡಿದೆ. ಖಾಸಗಿ ಸ್ಕೂಲ್ಗಳ ದುಬಾರಿ ಫೀಸ್ಗಳಿಗೆ ಮೂಗು ದಾರ ಹಾಕಲು ನಿರ್ಧರಿಸಿದೆ ಯಡಿಯೂರಪ್ಪನವರ ಸರ್ಕಾರ. ಈ ಎಲ್ಲಾ ಮಾಹಿತಿ ನೋಡುವ ಮುನ್ನ ನೀವು ಕೂಡ ನಿಮ್ಮ ಸ್ಕೂಲ್ ಲೈಫ್ನ ಮಿಸ್ ಮಾಡಿಕೊಳ್ತಾ ಇದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಮೊದಲನೆಯದಾಗಿ, ಇನ್ಮುಂದೆ ಕರ್ನಾಟಕದಲ್ಲಿ ಖಾಸಗಿಯಾಗಿರಲಿ ಸರ್ಕಾರಿ ಶಾಲೆಯಾಗಿರಲಿ ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಕಲಿಸಬೇಕೆಂದು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಅಂದರೆ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಪ್ರಾಥಮಿಕ ಶಿಕ್ಷಣ ಕಲಿಸಲಾಗುವುದು. ಇದರಿಂದ ಮಕ್ಕಳಿಗೆ ಕಲಿಕೆ ಬೇಗ ತಲೆಗತ್ತುತ್ತದೆ. ಜೊತೆಗೆ ಹಲವು ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ಕನ್ನಡದ ಸಬ್ಜೆಕ್ಟ್ಗಳೇ ಇರೋದಿಲ್ಲ. ಅವರೆಲ್ಲರೂ ಸಹ ಈ ನಿಯಮವನ್ನು ಪಾಲಿಸಲೇಬೇಕು. ಎರಡನೇ ಮುಖ್ಯ ಸುದ್ದಿ ಏನೆಂದರೆ, ಸರ್ಕಾರಿ ಶಾಲೆಯ ಎಲ್ಲಾ ಮಕ್ಕಳಿಗೂ ಬಂಪರ್ ಸುದ್ದಿಯೊಂದು ಬಂದಿದೆ. ಅದೇನೆಂದರೆ, ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಫ್ರೀಯಾಗಿ ಪ್ರವಾಸ ಭಾಗ್ಯ ಇರಲಿದೆ. ಇಲ್ಲಿಯ ತನಕ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿರವರ ಸರ್ಕಾರದಲ್ಲಿ ಕೇವಲ ದಲಿತ ಮಕ್ಕಳಿಗೆ ಮತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ ಮಾತ್ರ ಫ್ರೀ ಪ್ರವಾಸ ಇರುತ್ತಿತ್ತು. ಆದರೆ ಯಡಿಯೂರಪ್ಪನವರು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲಾ ವರ್ಗದ ಮಕ್ಕಳಿಗೆ ಫ್ರೀ ಪ್ರವಾಸವನ್ನು ಏರ್ಪಡಿಸಿದ್ದಾರೆ. ಮತ್ತು ಮೂರನೇ ಮತ್ತು ಅತಿ ಮುಖ್ಯವಾದ ವಿಷಯವೇನೆಂದರೆ, ಇಲ್ಲಿಯವರೆಗೂ ಮಕ್ಕಳು ಸ್ಕೂಲ್ ಫೀಸ್ ಏನಾದರೂ ಕಟ್ಟಿಲ್ಲ ಅಂತಂದ್ರೆ ಅವರನ್ನು ಎಕ್ಸಾಮ್ಗೆ ಕೂರಿಸ್ತಾ ಇರಲಿಲ್ಲ. ಫೀಸ್ ಕಟ್ಟುವವರೆಗೂ ಕೂಡ ಹಾಲ್ ಟಿಕೆಟ್ ಸಹ ಕೊಡುತ್ತಿರಲಿಲ್ಲ. ಆದರೆ ಈಗ ಸರ್ಕಾರ ಹೊಸ ರೂಲ್ಸ್ ಅನ್ನು ತಂದಿದೆ. ಮಕ್ಕಳು ಫೀಸ್ ಕಟ್ಟಿರಲಿ ಕಟ್ಟದೇ ಇರಲಿ, ಎಕ್ಸಾಮ್ ಟೈಮ್ನಲ್ಲಿ ಮಕ್ಕಳನ್ನು ಮನೆಗೆ ಕಳಿಸೋ ಹಾಗಿಲ್ಲ. ಮಕ್ಕಳಿಗೆ ಎಕ್ಸಾಮ್ಗೆ ಕೂರಿಸೋದು ಮೊದಲ ಆದ್ಯತೆ ಆಗಿರಬೇಕು. ಈ ರೀತಿ ಪಾಲಿಸದಿದ್ದರೆ ಶಾಲೆಯ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಮತ್ತು ಇದರ ಜೊತೆಗೆ ಪ್ರೈವೇಟ್ ಸ್ಕೂಲ್ಗಳ ಫೀಸ್ಗಳು ವರ್ಷ ವರ್ಷ ತುಂಬಾನೇ ಜಾಸ್ತಿ ಆಗುತ್ತಿದೆ. ಎಲ್ಲಾ ಸ್ಕೂಲ್ಗಳಿಗೂ ಒಂದು ಹೊಸ ನಿಯಮವನ್ನು ತರುತ್ತಿದ್ದು ಫೀಸ್ಗಳು ಒಂದು ಲಿಮಿಟ್ಗಿಂತ ಜಾಸ್ತಿ ಇಡುವಂತಿಲ್ಲ. ಇದರ ಬಗ್ಗೆ ಎಲ್ಲಾ ರೂಲ್ಸ್ ಮತ್ತು ನೋಟಿಫಿಕೇಶನ್ ಮುಂದಿನ ವರ್ಷ ಸ್ಕೂಲ್ ಸ್ಟಾರ್ಟ್ ಆಗುವ ಅಷ್ಟರಲ್ಲಿ ಫೀ ಸ್ಟ್ರಕ್ಚರ್ ತರಲಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರವು. ನಿಮಗೇನನ್ಸುತ್ತೆ, ರಾಜ್ಯ ಸರ್ಕಾರದ ಯಡಿಯೂರಪ್ಪನವರ ಈ ಮೂರು ನಿರ್ಧಾರಗಳು ಸರಿ ಇದೆಯಾ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಪಾಲ್ಗೊಂಡಿದ್ರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶ.
ವಿಶೇಷವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8722515659 9901821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ. ನಿಮ್ಮ ಮನೆಯಲ್ಲಿ 1-10 ಓದುತ್ತಿರುವ ಮಕ್ಕಳಿದ್ದರೆ ಈ ವಿಡಿಯೋವನ್ನ ನೋಡಲೇಬೇಕು. ರಾಜ್ಯ ಸರ್ಕಾರವು ಸ್ಕೂಲ್ ಮಕ್ಕಳಿಗೆ 3 ಹೊಸ ರೂಲ್ಸ್ಗಳನ್ನು ಮಾಡಿದೆ. ಖಾಸಗಿ ಸ್ಕೂಲ್ಗಳ ದುಬಾರಿ ಫೀಸ್ಗಳಿಗೆ ಮೂಗು ದಾರ ಹಾಕಲು ನಿರ್ಧರಿಸಿದೆ ಯಡಿಯೂರಪ್ಪನವರ ಸರ್ಕಾರ. ಈ ಎಲ್ಲಾ ಮಾಹಿತಿ ನೋಡುವ ಮುನ್ನ ನೀವು ಕೂಡ ನಿಮ್ಮ ಸ್ಕೂಲ್ ಲೈಫ್ನ ಮಿಸ್ ಮಾಡಿಕೊಳ್ತಾ ಇದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಮೊದಲನೆಯದಾಗಿ, ಇನ್ಮುಂದೆ ಕರ್ನಾಟಕದಲ್ಲಿ ಖಾಸಗಿಯಾಗಿರಲಿ ಸರ್ಕಾರಿ ಶಾಲೆಯಾಗಿರಲಿ ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಕಲಿಸಬೇಕೆಂದು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಅಂದರೆ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಪ್ರಾಥಮಿಕ ಶಿಕ್ಷಣ ಕಲಿಸಲಾಗುವುದು. ಇದರಿಂದ ಮಕ್ಕಳಿಗೆ ಕಲಿಕೆ ಬೇಗ ತಲೆಗತ್ತುತ್ತದೆ. ಜೊತೆಗೆ ಹಲವು ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ಕನ್ನಡದ ಸಬ್ಜೆಕ್ಟ್ಗಳೇ ಇರೋದಿಲ್ಲ. ಅವರೆಲ್ಲರೂ ಸಹ ಈ ನಿಯಮವನ್ನು ಪಾಲಿಸಲೇಬೇಕು. ಎರಡನೇ ಮುಖ್ಯ ಸುದ್ದಿ ಏನೆಂದರೆ, ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಿಗೂ ಬಂಪರ್ ಸುದ್ದಿಯೊಂದು ಬಂದಿದೆ. ಅದೇನೆಂದರೆ, ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಫ್ರೀಯಾಗಿ ಪ್ರವಾಸ ಭಾಗ್ಯ ಇರಲಿದೆ. ಇಲ್ಲಿಯ ತನಕ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿರವರ ಸರ್ಕಾರದಲ್ಲಿ ಕೇವಲ ದಲಿತ ಮಕ್ಕಳಿಗೆ ಮತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ ಮಾತ್ರ ಫ್ರೀ ಪ್ರವಾಸ ಇರುತ್ತಿತ್ತು. ಆದರೆ ಯಡಿಯೂರಪ್ಪನವರು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲಾ ವರ್ಗದ ಮಕ್ಕಳಿಗೆ ಫ್ರೀ ಪ್ರವಾಸವನ್ನು ಏರ್ಪಡಿಸಿದ್ದಾರೆ. ಮತ್ತು ಮೂರನೇ ಮತ್ತು ಅತಿ ಮುಖ್ಯವಾದ ವಿಷಯವೇನೆಂದರೆ, ಇಲ್ಲಿಯವರೆಗೂ ಮಕ್ಕಳು ಸ್ಕೂಲ್ ಫೀಸ್ ಏನಾದರೂ ಕಟ್ಟಿಲ್ಲ ಅಂತಂದ್ರೆ ಅವರನ್ನು ಎಕ್ಸಾಮ್ಗೆ ಕೂರಿಸ್ತಾ ಇರಲಿಲ್ಲ. ಫೀಸ್ ಕಟ್ಟುವವರೆಗೂ ಕೂಡ ಹಾಲ್ ಟಿಕೆಟ್ ಸಹ ಕೊಡುತ್ತಿರಲಿಲ್ಲ. ಆದರೆ ಈಗ ಸರ್ಕಾರ ಹೊಸ ರೂಲ್ಸ್ ಅನ್ನು ತಂದಿದೆ. ಮಕ್ಕಳು ಫೀಸ್ ಕಟ್ಟಿರಲಿ ಕಟ್ಟದೇ ಇರಲಿ, ಎಕ್ಸಾಮ್ ಟೈಮ್ನಲ್ಲಿ ಮಕ್ಕಳನ್ನು ಮನೆಗೆ ಕಳಿಸೋ ಹಾಗಿಲ್ಲ. ಮಕ್ಕಳಿಗೆ ಎಕ್ಸಾಮ್ಗೆ ಕೂರಿಸೋದು ಮೊದಲ ಆದ್ಯತೆ ಆಗಿರಬೇಕು. ಈ ರೀತಿ ಪಾಲಿಸದಿದ್ದರೆ ಶಾಲೆಯ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಮತ್ತು ಇದರ ಜೊತೆಗೆ ಪ್ರೈವೇಟ್ ಸ್ಕೂಲ್ಗಳ ಫೀಸ್ಗಳು ವರ್ಷ ವರ್ಷ ತುಂಬಾನೇ ಜಾಸ್ತಿ ಆಗುತ್ತಿದೆ. ಎಲ್ಲಾ ಸ್ಕೂಲ್ಗಳಿಗೂ ಒಂದು ಹೊಸ ನಿಯಮವನ್ನು ತರುತ್ತಿದ್ದು, ಫೀಸ್ಗಳು ಒಂದು ಲಿಮಿಟ್ಗಿಂತ ಜಾಸ್ತಿ ಇಡುವಂತಿಲ್ಲ. ಇದರ ಬಗ್ಗೆ ಎಲ್ಲಾ ರೂಲ್ಸ್ ಮತ್ತು ನೋಟಿಫಿಕೇಶನ್ ಮುಂದಿನ ವರ್ಷ ಸ್ಕೂಲ್ ಸ್ಟಾರ್ಟ್ ಆಗುವ ಅಷ್ಟರಲ್ಲಿ ಫೀಸ್ ಸ್ಟ್ರಕ್ಚರ್ ತರಲಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರವು. ನಿಮಗೇನನ್ಸುತ್ತೆ, ರಾಜ್ಯ ಸರ್ಕಾರದ ಯಡಿಯೂರಪ್ಪನವರ ಈ 3 ನಿರ್ಧಾರಗಳು ಸರಿ ಇದೆಯಾ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ನಿಮ್ಮ ಮನೆಯಲ್ಲಿ 1-10 ಓದುತ್ತಿರುವ ಮಕ್ಕಳಿದ್ದರೆ ಈ ವಿಡಿಯೋವನ್ನ ನೋಡಲೇಬೇಕು. ರಾಜ್ಯ ಸರ್ಕಾರವು ಸ್ಕೂಲ್ ಮಕ್ಕಳಿಗೆ 3 ಹೊಸ ರೂಲ್ಸ್ಗಳನ್ನು ಮಾಡಿದೆ. ಖಾಸಗಿ ಸ್ಕೂಲ್ಗಳ ದುಬಾರಿ ಫೀಸ್ಗಳಿಗೆ ಮೂಗು ದಾರ ಹಾಕಲು ನಿರ್ಧರಿಸಿದೆ ಯಡಿಯೂರಪ್ಪನವರ ಸರ್ಕಾರ. ಈ ಎಲ್ಲಾ ಮಾಹಿತಿ ನೋಡುವ ಮುನ್ನ ನೀವು ಕೂಡ ನಿಮ್ಮ ಸ್ಕೂಲ್ ಲೈಫ್ನ ಮಿಸ್ ಮಾಡಿಕೊಳ್ತಾ ಇದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಮೊದಲನೆಯದಾಗಿ, ಇನ್ಮುಂದೆ ಕರ್ನಾಟಕದಲ್ಲಿ ಖಾಸಗಿಯಾಗಿರಲಿ ಸರ್ಕಾರಿ ಶಾಲೆಯಾಗಿರಲಿ ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಕಲಿಸಬೇಕೆಂದು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಅಂದರೆ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಪ್ರಾಥಮಿಕ ಶಿಕ್ಷಣ ಕಲಿಸಲಾಗುವುದು. ಇದರಿಂದ ಮಕ್ಕಳಿಗೆ ಕಲಿಕೆ ಬೇಗ ತಲೆಗತ್ತುತ್ತದೆ. ಜೊತೆಗೆ ಹಲವು ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ಕನ್ನಡದ ಸಬ್ಜೆಕ್ಟ್ಗಳೇ ಇರೋದಿಲ್ಲ. ಅವರೆಲ್ಲರೂ ಸಹ ಈ ನಿಯಮವನ್ನು ಪಾಲಿಸಲೇಬೇಕು.
ಎರಡನೇ ಮುಖ್ಯ ಸುದ್ದಿ ಏನೆಂದ್ರೆ ಸರ್ಕಾರಿ ಶಾಲೆಯ ಎಲ್ಲಾ ಮಕ್ಕಳಿಗೂ ಬಂಪರ್ ಸುದ್ದಿಯೊಂದು ಬಂದಿದೆ. ಅದೇನೆಂದರೆ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಫ್ರೀಯಾಗಿ ಪ್ರವಾಸ ಭಾಗ್ಯ ಇರಲಿದೆ. ಇಲ್ಲಿಯ ತನಕ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ರವರ ಸರ್ಕಾರದಲ್ಲಿ ಕೇವಲ ದಲಿತ ಮಕ್ಕಳಿಗೆ ಮತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ ಮಾತ್ರ ಫ್ರೀ ಪ್ರವಾಸ ಇರುತ್ತಿತ್ತು. ಆದರೆ ಯಡಿಯೂರಪ್ಪನವರು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲಾ ವರ್ಗದ ಮಕ್ಕಳಿಗೆ ಫ್ರೀ ಪ್ರವಾಸವನ್ನು ಏರ್ಪಡಿಸಿದ್ದಾರೆ. ಮತ್ತು ಮೂರನೇ ಮತ್ತು ಅತಿ ಮುಖ್ಯವಾದ ವಿಷಯವೇನೆಂದರೆ ಇಲ್ಲಿಯವರೆಗೂ ಮಕ್ಕಳು ಸ್ಕೂಲ್ ಫೀಸ್ ಏನಾದರೂ ಕಟ್ಟಿಲ್ಲ ಅಂತಂದ್ರೆ ಅವರನ್ನು ಎಕ್ಸಾಮ್ಗೆ ಕೂರಿಸ್ತಾ ಇರಲಿಲ್ಲ. ಫೀಸ್ ಕಟ್ಟುವವರೆಗೂ ಕೂಡ ಹಾಲ್ ಟಿಕೆಟ್ ಸಹ ಕೊಡುತ್ತಿರಲಿಲ್ಲ. ಆದರೆ ಈಗ ಸರ್ಕಾರ ಹೊಸ ರೂಲ್ಸ್ ಅನ್ನು ತಂದಿದೆ. ಮಕ್ಕಳು ಫೀಸ್ ಕಟ್ಟಿರಲಿ ಕಟ್ಟದೇ ಇರಲಿ, ಎಕ್ಸಾಮ್ ಟೈಮ್ನಲ್ಲಿ ಮಕ್ಕಳನ್ನು ಮನೆಗೆ ಕಳಿಸೋ ಹಾಗಿಲ್ಲ. ಮಕ್ಕಳಿಗೆ ಎಕ್ಸಾಮ್ಗೆ ಕೂರಿಸೋದು ಮೊದಲ ಆದ್ಯತೆ ಆಗಿರಬೇಕು. ಈ ರೀತಿ ಪಾಲಿಸದಿದ್ದರೆ ಶಾಲೆಯ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಮತ್ತು ಇದರ ಜೊತೆಗೆ ಪ್ರೈವೇಟ್ ಸ್ಕೂಲ್ಗಳ ಫೀಸ್ಗಳು ವರ್ಷ ವರ್ಷ ತುಂಬಾನೇ ಜಾಸ್ತಿ ಆಗುತ್ತಿದೆ. ಎಲ್ಲಾ ಸ್ಕೂಲ್ಗಳಿಗೂ ಒಂದು ಹೊಸ ನಿಯಮವನ್ನು ತರುತ್ತಿದ್ದು ಫೀಸ್ಗಳು ಒಂದು ಲಿಮಿಟ್ಗಿಂತ ಜಾಸ್ತಿ ಇಡುವಂತಿಲ್ಲ. ಇದರ ಬಗ್ಗೆ ಎಲ್ಲಾ ರೂಲ್ಸ್ ಮತ್ತು ನೋಟಿಫಿಕೇಶನ್ ಮುಂದಿನ ವರ್ಷ ಸ್ಕೂಲ್ ಸ್ಟಾರ್ಟ್ ಆಗುವಷ್ಟರಲ್ಲಿ ಫೀಸ್ ಸ್ಟ್ರಕ್ಚರ್ ತರಲಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರವು. ನಿಮಗೇನನ್ಸುತ್ತೆ, ರಾಜ್ಯ ಸರ್ಕಾರದ ಯಡಿಯೂರಪ್ಪನವರ ಈ ಮೂರು ನಿರ್ಧಾರಗಳು ಸರಿ ಇದೆಯಾ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಪಾಲ್ಗೊಂಡಿದ್ರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನ ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನ ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8722515659 9901821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ. ನಿಮ್ಮ ಮನೆಯಲ್ಲಿ 1-10 ಓದುತ್ತಿರುವ ಮಕ್ಕಳಿದ್ದರೆ ಈ ವಿಡಿಯೋವನ್ನ ನೋಡಲೇಬೇಕು. ರಾಜ್ಯ ಸರ್ಕಾರವು ಸ್ಕೂಲ್ ಮಕ್ಕಳಿಗೆ 3 ಹೊಸ ರೂಲ್ಸ್ಗಳನ್ನು ಮಾಡಿದೆ. ಖಾಸಗಿ ಸ್ಕೂಲ್ಗಳ ದುಬಾರಿ ಫೀಸ್ಗಳಿಗೆ ಮೂಗುದಾರ ಹಾಕಲು ನಿರ್ಧರಿಸಿದೆ ಯಡಿಯೂರಪ್ಪನವರ ಸರ್ಕಾರ. ಈ ಎಲ್ಲಾ ಮಾಹಿತಿ ನೋಡುವ ಮುನ್ನ ನೀವು ಕೂಡ ನಿಮ್ಮ ಸ್ಕೂಲ್ ಲೈಫ್ನ ಮಿಸ್ ಮಾಡಿಕೊಳ್ತಾ ಇದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಮೊದಲನೆಯದಾಗಿ ಇನ್ಮುಂದೆ ಕರ್ನಾಟಕದಲ್ಲಿ ಖಾಸಗಿಯಾಗಿರಲಿ ಸರ್ಕಾರಿ ಶಾಲೆಯಾಗಿರಲಿ ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಕಲಿಸಬೇಕೆಂದು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಅಂದರೆ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಪ್ರಾಥಮಿಕ ಶಿಕ್ಷಣ ಕಲಿಸಲಾಗುವುದು. ಇದರಿಂದ ಮಕ್ಕಳಿಗೆ ಕಲಿಕೆ ಬೇಗ ತಲೆಗತ್ತುತ್ತದೆ. ಜೊತೆಗೆ ಹಲವು ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ಕನ್ನಡದ ಸಬ್ಜೆಕ್ಟ್ಗಳೇ ಇರೋದಿಲ್ಲ. ಅವರೆಲ್ಲರೂ ಸಹ ಈ ನಿಯಮವನ್ನು ಪಾಲಿಸಲೇಬೇಕು. ಎರಡನೇ ಮುಖ್ಯ ಸುದ್ದಿ ಏನೆಂದ್ರೆ ಸರ್ಕಾರಿ ಶಾಲೆಯ ಎಲ್ಲಾ ಮಕ್ಕಳಿಗೂ ಬಂಪರ್ ಸುದ್ದಿಯೊಂದು ಬಂದಿದೆ. ಅದೇನೆಂದರೆ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಫ್ರೀಯಾಗಿ ಪ್ರವಾಸ ಭಾಗ್ಯ ಇರಲಿದೆ. ಇಲ್ಲಿಯ ತನಕ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ರವರ ಸರ್ಕಾರದಲ್ಲಿ ಕೇವಲ ದಲಿತ ಮಕ್ಕಳಿಗೆ ಮತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ ಮಾತ್ರ ಫ್ರೀ ಪ್ರವಾಸ ಇರುತ್ತಿತ್ತು. ಆದರೆ ಯಡಿಯೂರಪ್ಪನವರು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲಾ ವರ್ಗದ ಮಕ್ಕಳಿಗೆ ಫ್ರೀ ಪ್ರವಾಸವನ್ನ ಏರ್ಪಡಿಸಿದ್ದಾರೆ. ಮತ್ತು ಮೂರನೇ ಮತ್ತು ಅತಿ ಮುಖ್ಯವಾದ ವಿಷಯವೇನೆಂದರೆ ಇಲ್ಲಿಯವರೆಗೂ ಮಕ್ಕಳು ಸ್ಕೂಲ್ ಫೀಸ್ ಏನಾದರೂ ಕಟ್ಟಿಲ್ಲ ಅಂತಂದ್ರೆ ಅವರನ್ನು ಎಕ್ಸಾಮ್ಗೆ ಕೂರಿಸ್ತಾ ಇರಲಿಲ್ಲ. ಫೀಸ್ ಕಟ್ಟುವವರೆಗೂ ಕೂಡ ಹಾಲ್ ಟಿಕೆಟ್ ಸಹ ಕೊಡುತ್ತಿರಲಿಲ್ಲ. ಆದರೆ ಈಗ ಸರ್ಕಾರ ಹೊಸ ರೂಲ್ಸ್ ಅನ್ನು ತಂದಿದೆ. ಮಕ್ಕಳು ಫೀಸ್ ಕಟ್ಟಿರಲಿ ಕಟ್ಟದೇ ಇರಲಿ, ಎಕ್ಸಾಮ್ ಟೈಮ್ನಲ್ಲಿ ಮಕ್ಕಳನ್ನು ಮನೆಗೆ ಕಳಿಸೋ ಹಾಗಿಲ್ಲ. ಮಕ್ಕಳಿಗೆ ಎಕ್ಸಾಮ್ಗೆ ಕೂರಿಸೋದು ಮೊದಲ ಆದ್ಯತೆ ಆಗಿರಬೇಕು. ಈ ರೀತಿ ಪಾಲಿಸದಿದ್ದರೆ ಶಾಲೆಯ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಮತ್ತು ಇದರ ಜೊತೆಗೆ ಪ್ರೈವೇಟ್ ಸ್ಕೂಲ್ಗಳ ಫೀಸ್ಗಳು ವರ್ಷ ವರ್ಷ ತುಂಬಾನೇ ಜಾಸ್ತಿ ಆಗುತ್ತಿದೆ.
ಎಲ್ಲಾ ಸ್ಕೂಲ್ಗಳಿಗೂ ಒಂದು ಹೊಸ ನಿಯಮವನ್ನು ತರುತ್ತಿದ್ದು ಫೀಸ್ಗಳು ಒಂದು ಲಿಮಿಟ್ಗಿಂತ ಜಾಸ್ತಿ ಇಡುವಂತಿಲ್ಲ. ಇದರ ಬಗ್ಗೆ ಎಲ್ಲಾ ರೂಲ್ಸ್ ಮತ್ತು ನೋಟಿಫಿಕೇಶನ್ ಮುಂದಿನ ವರ್ಷ ಸ್ಕೂಲ್ ಸ್ಟಾರ್ಟ್ ಆಗುವ ಅಷ್ಟರಲ್ಲಿ ಫೀ ಸ್ಟ್ರಕ್ಚರ್ ತರಲಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರವು. ನಿಮಗೇನನ್ಸುತ್ತೆ, ರಾಜ್ಯ ಸರ್ಕಾರದ ಯಡಿಯೂರಪ್ಪನವರ ಈ ಮೂರು ನಿರ್ಧಾರಗಳು ಸರಿ ಇದೆಯಾ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ನಿಮ್ಮ ಮನೆಯಲ್ಲಿ ಒಂದರಿಂದ ಹತ್ತನೇ ತರಗತಿ ಓದುತ್ತಿರುವ ಮಕ್ಕಳಿದ್ದರೆ ಈ ವಿಡಿಯೋವನ್ನ ನೋಡಲೇಬೇಕು. ರಾಜ್ಯ ಸರ್ಕಾರವು ಸ್ಕೂಲ್ ಮಕ್ಕಳಿಗೆ ಮೂರು ಹೊಸ ರೂಲ್ಸ್ಗಳನ್ನು ಮಾಡಿದೆ. ಖಾಸಗಿ ಸ್ಕೂಲ್ಗಳ ದುಬಾರಿ ಫೀಸ್ಗಳಿಗೆ ಮೂಗುದಾರ ಹಾಕಲು ನಿರ್ಧರಿಸಿದೆ ಯಡಿಯೂರಪ್ಪನವರ ಸರ್ಕಾರ. ಈ ಎಲ್ಲಾ ಮಾಹಿತಿ ನೋಡುವ ಮುನ್ನ ನೀವು ಕೂಡ ನಿಮ್ಮ ಸ್ಕೂಲ್ ಲೈಫ್ ನ ಮಿಸ್ ಮಾಡಿಕೊಳ್ತಾ ಇದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಮೊದಲನೆಯದಾಗಿ, ಇನ್ಮುಂದೆ ಕರ್ನಾಟಕದಲ್ಲಿ ಖಾಸಗಿಯಾಗಿರಲಿ ಸರ್ಕಾರಿ ಶಾಲೆ ಆಗಿರಲಿ ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಕಲಿಸಬೇಕೆಂದು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಅಂದರೆ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಪ್ರಾಥಮಿಕ ಶಿಕ್ಷಣ ಕಲಿಸಲಾಗುವುದು. ಇದರಿಂದ ಮಕ್ಕಳಿಗೆ ಕಲಿಕೆ ಬೇಗ ತಲೆಗತ್ತುತ್ತದೆ. ಜೊತೆಗೆ ಹಲವು ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ಕನ್ನಡದ ಸಬ್ಜೆಕ್ಟ್ಗಳೇ ಇರೋದಿಲ್ಲ. ಅವರೆಲ್ಲರೂ ಸಹ ಈ ನಿಯಮವನ್ನು ಪಾಲಿಸಲೇಬೇಕು. ಎರಡನೇ ಮುಖ್ಯ ಸುದ್ದಿ ಏನೆಂದ್ರೆ, ಸರ್ಕಾರಿ ಶಾಲೆಯ ಎಲ್ಲಾ ಮಕ್ಕಳಿಗೂ ಬಂಪರ್ ಸುದ್ದಿಯೊಂದು ಬಂದಿದೆ. ಅದೇನೆಂದರೆ, ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಫ್ರೀಯಾಗಿ ಪ್ರವಾಸ ಭಾಗ್ಯ ಇರಲಿದೆ. ಇಲ್ಲಿಯ ತನಕ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿರವರ ಸರ್ಕಾರದಲ್ಲಿ ಕೇವಲ ದಲಿತ ಮಕ್ಕಳಿಗೆ ಮತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ ಮಾತ್ರ ಫ್ರೀ ಪ್ರವಾಸ ಇರುತ್ತಿತ್ತು. ಆದರೆ ಯಡಿಯೂರಪ್ಪನವರು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲಾ ವರ್ಗದ ಮಕ್ಕಳಿಗೆ ಫ್ರೀ ಪ್ರವಾಸವನ್ನ ಏರ್ಪಡಿಸಿದ್ದಾರೆ. ಮತ್ತು ಮೂರನೇ ಮತ್ತು ಅತಿ ಮುಖ್ಯವಾದ ವಿಷಯವೇನೆಂದ್ರೆ, ಇಲ್ಲಿಯವರೆಗೂ ಮಕ್ಕಳು ಸ್ಕೂಲ್ ಫೀಸ್ ಏನಾದರೂ ಕಟ್ಟಿಲ್ಲ ಅಂತಂದ್ರೆ ಅವರನ್ನು ಎಕ್ಸಾಮ್ಗೆ ಕೂರಿಸ್ತಾ ಇರಲಿಲ್ಲ. ಫೀಸ್ ಕಟ್ಟುವವರೆಗೂ ಕೂಡ ಹಾಲ್ ಟಿಕೆಟ್ ಸಹ ಕೊಡುತ್ತಿರಲಿಲ್ಲ. ಆದರೆ ಈಗ ಸರ್ಕಾರ ಹೊಸ ರೂಲ್ಸ್ ಅನ್ನು ತಂದಿದೆ. ಮಕ್ಕಳು ಫೀಸ್ ಕಟ್ಟಿರಲಿ ಕಟ್ಟದೇ ಇರಲಿ, ಎಕ್ಸಾಮ್ ಟೈಮ್ನಲ್ಲಿ ಮಕ್ಕಳನ್ನು ಮನೆಗೆ ಕಳಿಸೋ ಹಾಗಿಲ್ಲ. ಮಕ್ಕಳಿಗೆ ಎಕ್ಸಾಮ್ಗೆ ಕೂರಿಸೋದು ಮೊದಲ ಆದ್ಯತೆ ಆಗಿರಬೇಕು. ಈ ರೀತಿ ಪಾಲಿಸದಿದ್ದರೆ ಶಾಲೆಯ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಮತ್ತು ಇದರ ಜೊತೆಗೆ ಪ್ರೈವೇಟ್ ಸ್ಕೂಲ್ಗಳ ಫೀಸ್ಗಳು ವರ್ಷ ವರ್ಷ ತುಂಬಾನೇ ಜಾಸ್ತಿ ಆಗುತ್ತಿದೆ. ಎಲ್ಲಾ ಸ್ಕೂಲ್ಗಳಿಗೂ ಒಂದು ಹೊಸ ನಿಯಮವನ್ನು ತರುತ್ತಿದ್ದು ಫೀಸ್ಗಳು ಒಂದು ಲಿಮಿಟ್ಗಿಂತ ಜಾಸ್ತಿ ಇಡುವಂತಿಲ್ಲ. ಇದರ ಬಗ್ಗೆ ಎಲ್ಲಾ ರೂಲ್ಸ್ ಮತ್ತು ನೋಟಿಫಿಕೇಶನ್ ಮುಂದಿನ ವರ್ಷ ಸ್ಕೂಲ್ ಸ್ಟಾರ್ಟ್ ಆಗುವ ಅಷ್ಟರಲ್ಲಿ ಫೀ ಸ್ಟ್ರಕ್ಚರ್ ತರಲಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರವು. ನಿಮಗೇನನ್ಸುತ್ತೆ, ರಾಜ್ಯ ಸರ್ಕಾರದ ಯಡಿಯೂರಪ್ಪನವರ ಈ ಮೂರು ನಿರ್ಧಾರಗಳು ಸರಿ ಇದೆಯಾ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು.
ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ 8722515659 9001821465. ಇಷ್ಟೊತ್ತು ನೀವು ನೋಡಿರುವುದು ನ್ಯೂಸ್ ವಿತ್ ಕರ್ನಾಟಕ.